ಇವತ್ತು ಬಹಳ ಮಹತ್ವದ ದಿನ ಮೈತ್ರಿ ಸರ್ಕಾರಕ್ಕೆ. ಪ್ರೆಸ್ಟೀಜ್ ರೆಸಾರ್ಟ್ನಿಂದ ಹೀಗಾಗಿ ಬೆಂಗಳೂರಿನತ್ತ ಹೊರಟಿದ್ದಾರೆ ಜೆಡಿಎಸ್ ಶಾಸಕರು. ಖಾಸಗಿ ಬಸ್ನಲ್ಲಿ ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಾರೆ ಜೆಡಿಎಸ್ ಶಾಸಕರು. ಇವತ್ತು ಬಹುಮತ ಸಾಬೀತುಪಡಿಸಬೇಕಾಗಿದೆ ಎಚ್ ಡಿ ಕುಮಾರಸ್ವಾಮಿ. ಈ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ನಲ್ಲಿ ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಾರೆ ಜೆಡಿಎಸ್ ಶಾಸಕರು. ಸುಮಾರು 10:30ಕ್ಕೆ ವಿಧಾನಸಭೆ ಪ್ರವೇಶ ಮಾಡಲಿದ್ದಾರೆ ಜೆಡಿಎಸ್ ಶಾಸಕರು. ಕಳೆದ 10 ದಿನಗಳಿಂದಲೂ ದೇವನಹಳ್ಳಿಯ ಆ ರೆಸಾರ್ಟ್ನಲ್ಲೇ ಇದ್ರು ಶಾಸಕರು. ಇವತ್ತು ಅವರಿಗೆ ಆ ರೆಸಾರ್ಟ್ನಿಂದ ಮುಕ್ತಿ ಭಾಗ್ಯ ಕೊನೆಗೂ ದೊರೀತಾ ಇದೆ. ಕಳೆದ 10 ದಿನಗಳಿಂದ ಅವರು ದೇವನಹಳ್ಳಿಯ ರೆಸಾರ್ಟ್ನಲ್ಲಿ ಇದ್ರು. ಇವತ್ತು ಅವರಿಗೆ ಮುಕ್ತಿ ಭಾಗ್ಯ, ರೆಸಾರ್ಟ್ನಿಂದ ಶಾಸಕರಿಗೆ ಮುಕ್ತಿ ಭಾಗ್ಯ ದೊರೀತಾ ಇದೆ ಕೊನೆಗೂ ಕೂಡ. ಖಾಸಗಿ ಬಸ್ನಲ್ಲಿ ಅವರು ವಿಧಾನಸೌಧಕ್ಕೆ ಇವತ್ತು ಆಗಮಿಸ್ತಾ ಇದ್ದಾರೆ. ಇವತ್ತು ವಿಶ್ವಾಸಮತ ಯಾಚನೆ ಇರುವಂತಹ ಹಿನ್ನೆಲೆಯಲ್ಲಿ ಬಹುಮತ ಸಾಬೀತುಪಡಿಸಲಿಕ್ಕೆ ಕುಮಾರಸ್ವಾಮಿ ಸಿದ್ಧರಾಗಿರುವ ಹಿನ್ನೆಲೆಯಲ್ಲಿ ಪ್ರೆಸ್ಟೀಜ್ ರೆಸಾರ್ಟ್ನಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ ಜೆಡಿಎಸ್ ಶಾಸಕರು. ಎಸ್ ರೆಸಾರ್ಟ್ ರಾಜಕಾರಣ 10 ದಿನಗಳಿಂದಲೇ ಆರಂಭ ಆಗಿತ್ತು. ಈಗ ಅಂತೂ ಕೊನೆಗೂ ಮುಕ್ತಿ ಸಿಗ್ತಾ ಇದೆ ಜೆಡಿಎಸ್ ಶಾಸಕರಿಗೆ. ರೆಸಾರ್ಟ್ನಿಂದ ಈಗ ಅವರು ಹೊರಟಿದ್ದಾರೆ, ವಿಧಾನಸೌಧದತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಬೆಂಗಳೂರಿನತ್ತ ಹೊರಟಿದ್ದಾರೆ ಖಾಸಗಿ ಬಸ್ನಲ್ಲಿ ಜೆಡಿಎಸ್ನ ಶಾಸಕರೆಲ್ಲರೂ ಕೂಡ. ಕಳೆದ 10 ದಿನಗಳಿಂದಲೂ ಅವರು ದೇವನಹಳ್ಳಿಯ ರೆಸಾರ್ಟ್ನಲ್ಲೇ ವಾಸ್ತವ್ಯವನ್ನು ಹೂಡಿದ್ರು, ಅಲ್ಲೇ ಇದ್ದರೂ ಕೂಡ. ಜೊತೆಗೆ ಅವರ ಬಗ್ಗೆ ಬಹಳಷ್ಟು ನಿಗಾ ಇರಿಸಿಕೊಂಡಿದ್ರು ಜೆಡಿಎಸ್ ಮುಖಂಡರು. ಈಗ ಕೊನೆಗೂ ಅವರಿಗೆ ರೆಸಾರ್ಟ್ನಿಂದ ಮುಕ್ತಿ ಭಾಗ್ಯ ಲಭ್ಯ ಆಗಿದೆ. ಇವತ್ತು ಬಹಳ ದೊಡ್ಡದಾದಂತಹ ದಿನ. ಅಗ್ನಿ ಪರೀಕ್ಷೆ, ಮೈತ್ರಿ ಸರ್ಕಾರಕ್ಕೆ ಬಹುಮತ ಸಾಬೀತುಪಡಿಸ್ತಾರೆ ಇವತ್ತು ಜೆಡಿಎಸ್ನ ಹಾಗೂ ಕಾಂಗ್ರೆಸ್ನ ಮೈತ್ರಿ ಸರ್ಕಾರದಿಂದ ಆಗಿರುವಂತಹ ಸರ್ಕಾರ ಅಸ್ತಿತ್ವಕ್ಕೆ ಏನು ಬಂದಿದೆ. ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡದಾದಂತಹ ಅಗ್ನಿ ಪರೀಕ್ಷೆ, ಬಹುಮತ ಸಾಬೀತುಪಡಿಸೋದು. ಹಾಗಾಗಿಯೇ ಜೆಡಿಎಸ್ ಶಾಸಕರೆಲ್ಲರೂ ಕೂಡ ಬೆಂಗಳೂರಿನತ್ತ ಹೊರಟಿದ್ದಾರೆ, ಖಾಸಗಿ ಬಸ್ನಲ್ಲಿ ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಾರೆ. ಕಳೆದ 10 ದಿನಗಳಿಂದಲೂ ಅವರು ಅದೇ ರೆಸಾರ್ಟ್ನಲ್ಲೇ ಉಳ್ಕೊಂಡಿದ್ರು, ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ರು. ಈಗ ಕೊನೆಗೂ ಕೂಡ ಅವರಿಗೆ ಆ ರೆಸಾರ್ಟ್ನಿಂದ ಮುಕ್ತಿ ಭಾಗ್ಯ ದೊರೆತಿರುವಂಥದ್ದು.